Hello students, good evening, welcome to Sai Study Circle. We have a problem regarding customs duty asked in the year 2020 for 14 marks. Okay, na? 14 marks get 2020. Only one question kodidare, note kodi. VH Industries imported a machine for $10,000 from USA. From the following information, calculate assessable value and customs duty payable. Okay, na? So, illi FOB value, imported machine invoice price, FOB price, ella onde. Packing charges $240, design development charges $600, insurance $100, freight charges through air $320, commission paid to a broker who arranged this transaction $200, exchange rate specified by board $1 is equals to 70 rupees. Basic customs duty 10%, IGST is 18%, social welfare cess applicable at 10% on basic customs duty. So, idrinda navu en calculate madbeku, navu assessable value madbeku, hage basic customs duty athwa customs duty kuda calculate madbeku. Now, let us see how to calculate assessable value. Computation of assessable value. ಓಕೆ ನಾ ಅಸೆಸಬಲ್ ವ್ಯಾಲ್ಯೂನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂತ ನೋಡೋಣ. ಈಗ ಅಸೆಸಬಲ್ ವ್ಯಾಲ್ಯೂ ಮಾಡಬೇಕು ಅಂತ ಹೇಳಿದ್ರೆ ಫಸ್ಟ್ ನಮಗೆ ಡಾಲರ್ ರೇಟ್ ಅಲ್ಲಿ ಕೊಟ್ಟಿದ್ದಾನೆ. ಓಕೆನಾ, ಡಾಲರ್ಸ್ ಕೊಟ್ಟಿದ್ದಾನೆ, ನಾವು ಇಂಡಿಯನ್ ರುಪೀಸ್ಗೆ ಕನ್ವರ್ಟ್ ಮಾಡಬೇಕು. ಒಂದು ಡಾಲರ್ಗೆ 70 ರುಪೀಸ್ ಅಂತ ಹೇಳ್ತಾ ಇದ್ದಾರೆ. ಓಕೆನಾ, ಹಾಗಾದ್ರೆ ಎಷ್ಟು ಬರುತ್ತೆ ಹೆಂಗ ಅಂತ ನೋಡೋಣ. ಓಕೆ, ಈಗ ಫಸ್ಟ್ ಎಫ್ ಓ ಬಿ ವ್ಯಾಲ್ಯೂ ಅವರು $10,000 ಕೊಟ್ಟಿದ್ದಾರೆ. ಸೊ $10,000 ಅಂತ ಹೇಳಿದ್ದಾರೆ. ಓಕೆನಾ, ಇದಕ್ಕೆ ಕೆಲವು ಎಕ್ಸ್ಪೆನ್ಸಸ್ ನ ಆಡ್ ಮಾಡಬೇಕು. ಯಾವ್ಯಾವ ಎಕ್ಸ್ಪೆನ್ಸಸ್ ಎಫ್ ಓ ಬಿಗೆ ಆಡ್ ಆಗಿಲ್ಲ, ಆಡ್ ಮಾಡಬೇಕಾಗಿತ್ತು ಆಡ್ ಮಾಡಿಲ್ಲ, ಅವೆಲ್ಲ ಆಡ್ ಮಾಡ್ತೀವಿ. ಎಕ್ಸ್ಪೆನ್ಸಸ್ ಟು ಬಿ ಇನ್ಕ್ಲೂಡೆಡ್. ಓಕೆ, ಎಕ್ಸ್ಪೆನ್ಸಸ್ ಟು ಬಿ ಇನ್ಕ್ಲೂಡೆಡ್. ಯಾವ್ಯಾವ ಎಕ್ಸ್ಪೆನ್ಸಸ್ ಅಂದ್ರೆ, ಮೊದಲನೇದು ಪ್ಯಾಕಿಂಗ್ ಚಾರ್ಜಸ್. ಸಿ, ಪ್ಯಾಕಿಂಗ್ ಚಾರ್ಜಸ್ ಓಕೆನಾ $240 ಹೇಳ್ತಾ ಇದಾರೆ. ಹಾಗೆ ಡಿಸೈನ್ ಅಂಡ್ ಡೆವಲಪ್ಮೆಂಟ್ ಓಕೆನಾ ಒಟ್ಟು $600 ಹೇಳಿದ್ದಾರೆ. ಫ್ರೈ ಇನ್ಶೂರೆನ್ಸ್ $100 ಅಂತ ಆಕ್ಚುಯಲ್ ಆಗಿ ಅವರೇ ಕೊಟ್ಟಿದ್ದಾರೆ. $100 ಅಂತ ಹೇಳಿ ಅವರೇ ಕೊಟ್ಟಿದ್ದಾರೆ. ನೆಕ್ಸ್ಟ್ ಫ್ರೈಟ್ ಚಾರ್ಜಸ್ ನೋಡಿ, ಫ್ರೈಟ್ ಏರ್ ಅಲ್ಲಿ ಅಂತ ಕ್ಲಿಯರ್ ಆಗಿ ಹೇಳಿದ್ದಾರೆ. ನೋಡಿ, ಏರ್ ಫ್ರೈಟ್ ಆಗಿದ್ರೆ ನಾವು ಫಸ್ಟ್ ಏನ್ ನೋಡ್ಬೇಕು, ಆಕ್ಚುಯಲ್ ಆಗಿ ಫ್ರೈಟ್ ಚಾರ್ಜಸ್ ಏರ್ ಅಲ್ಲಿ ಎಷ್ಟಾಗಿದೆ. ಸೊ ಆಕ್ಚುಯಲ್ ಫ್ರೈಟ್ ಚಾರ್ಜಸ್ ಎಷ್ಟಾಗಿದೆ, ಓಕೆನಾ, $320 ಇದೆ. ನಾವು ಇದನ್ನ ಏನಕ್ಕೆ ಕಂಪೇರ್ ಮಾಡ್ತೀವಿ ಅಂದ್ರೆ 20% ಆಫ್ ಎಫ್ ಓ ಬಿಗೆ ಕಂಪೇರ್ ಮಾಡ್ತೀವಿ. ನೋಡಿ, 10,000 ಮೇಲೆ 20% ಅಂತ ಹೇಳಿದ್ರೆ $2,000 ಆಗುತ್ತೆ. ಓಕೆನಾ, ಎಸ್. ಇವೆರಡರಲ್ಲಿ ಯಾವ್ದು ಕಡಿಮೆ ಇದೆಯಪ್ಪ ಅಂತ ಹೇಳಿದ್ರೆ, ನಮಗೆ $320 ಕಡಿಮೆ ಇರೋದ್ರಿಂದ ನಾವು $320 ನ ಹಾಕೊಳ್ತೀವಿ. ಓಕೆನಾ, ನೆಕ್ಸ್ಟ್ ಕಮಿಷನ್ ಪೇಡ್ ಟು ಎ ಬ್ರೋಕರ್ ಹೂ ಅರೇಂಜ್ ದ ಟ್ರಾನ್ಸಾಕ್ಷನ್ $200. ಇದು ಕೂಡ ನಮ್ಗೆ ಆಡ್ ಮಾಡೋ ಅಂತ ಪಾಯಿಂಟ್. ಸೊ ಕಮಿಷನ್ $200. ಇನ್ನ ನೆಕ್ಸ್ಟ್ ಎಕ್ಸ್ಚೇಂಜ್ ರೇಟ್ ಅಂತ ಹೇಳಿದಾನೆ, ಆಸ್ ಪರ್ 70 ರುಪೀಸ್ ಮಾಡಿದೀವಿ. ಓಕೆನಾ, ಈಗ ಇಷ್ಟನ್ನು ನಾವು ಏನಂತ ಹೇಳ್ತೀವಿ ಅಂದ್ರೆ CIF ವ್ಯಾಲ್ಯೂ ಅಂತ ಹೇಳ್ತೀವಿ. ಇದಕ್ಕೆ ಹ್ಯಾಂಡ್ಲಿಂಗ್ ಚಾರ್ಜಸ್ ಅಥವಾ ಲ್ಯಾಂಡಿಂಗ್, ಲೋಡಿಂಗ್, ಅನ್ಲೋಡಿಂಗ್ ಚಾರ್ಜಸ್ ನಾಟ್ ಅಪ್ಲಿಕಬಲ್ ಆಗಿರೋದ್ರಿಂದ ನಾನು ನಾಟ್ ಅಪ್ಲಿಕಬಲ್ ಅಂತ ಬರೀತೀನಿ. ಬರೋದನ್ನ ಅಸೆಸಬಲ್ ವ್ಯಾಲ್ಯೂ ಅಂತ ಹೇಳ್ತೀನಿ. ನೋಡಿ, ನಾನು ಒನ್ ಪಾಯಿಂಟ್ ನಿಮಗೆ ಕ್ಲಿಯರ್ ಆಗಿ ಹೇಳಬೇಕು. ಇಲ್ಲಿ ಕಮಿಷನ್ ಪೇಡ್ ಫಾರ್ ಅರೇಂಜಿಂಗ್ ದಿಸ್ ಟ್ರಾನ್ಸಾಕ್ಷನ್ ಅಂದ್ರೆ, ಸೊ US ಅಲ್ಲಿ ಇರ್ತಕ್ಕಂತಹ ಸೆಲ್ಲರ್ ಇಂಡಿಯಾನಲ್ಲಿ ಇರ್ತಕ್ಕಂತಹ ಬೈಯರ್ಗೆ ಓಕೆನಾ ಲಿಂಕ್ ಮಾಡಿ ಕೊಟ್ಟಿದ್ದಾನೆ. ಓಕೆನಾ, ಲಿಂಕ್ ಮಾಡಿ ಕೊಟ್ಟಿದ್ದಾನೆ ಅಂದ್ರೆ ಅರೇಂಜ್ಮೆಂಟ್ ಮಾಡಿದ್ದಾನೆ.
ಸೊ ಮಿಡ್ಲ್ ಮ್ಯಾನ್ ಆಗಿ ಏಜೆಂಟ್ ಆಗಿ ಕೆಲಸ ಮಾಡಿದ್ದಾನೆ. ಅದಕ್ಕೆ ಸೆಲ್ಲರ್ $200 ಅಷ್ಟು ಕಮಿಷನ್ ಅನ್ನ ಪೇಮೆಂಟ್ ಮಾಡಿದ್ದಾನೆ. ಅದು ಕೂಡ ಬೈಯರ್ ಮೇಲೆ ಹಾಕ್ತಾನೆ, ಪ್ರಾಡಕ್ಟ್ ಒಳಗಡೆ ಸೇರಿಸ್ತಾನೆ ಪ್ರೈಸ್ ಅನ್ನ. ಈಗ 70 ಅಂತ ಹೇಳಿದ್ರೆ ಎಷ್ಟಾಗುತ್ತೆ ಅಂದ್ರೆ 7 ಲ್ಯಾಕ್ ರುಪೀಸ್ ಆಗುತ್ತೆ. ಇಲ್ಲಿ 70 × 240 ಅಂತ ಹೇಳಿದ್ರೆ ಓಕೆನಾ, 2 ಜೀರೋಸ್ ಇದೆ, ಎಷ್ಟು ಬರುತ್ತೆ ಅಂತ ನಾನೇ ಹೇಳ್ತೀನಿ. 240 × 70 ರುಪೀಸ್ ಮಾಡಿದ್ರೆ 16,800 ರುಪೀಸ್ ಆಗುತ್ತೆ. ಇದು 42,000 ಆಗುತ್ತೆ, ಇದು 70,000 ಆಗುತ್ತೆ. ಓಕೆ, 6,000 ಇದು 7,000 ಓಕೆನಾ. ಇದು 3 ಜೀರೋಸ್ 4 6 42, ಇದು 4,200 ಓಕೆನಾ. ಇದು 7,000, ಇದು ಪಕ್ಕ 42,000 ಓಕೆನಾ. ಓಕೆ, ಈಗ ನೆಕ್ಸ್ಟ್ 600 × 70 42,000, 320 × 70 22,400, 200 × 70 ಅಂದ್ರೆ 14,000 ಆಗುತ್ತೆ. ಇಷ್ಟನ್ನು ಟೋಟಲ್ ಮಾಡಿದ್ರೆ 7, 14, 16, 22, 5, 6, 10, 1 carries 8,2,200 rupees ಅಸೆಸಬಲ್ ವ್ಯಾಲ್ಯೂ ಆಗುತ್ತೆ. ಈಗ ನೆಕ್ಸ್ಟ್ ನಾವೇನ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಕಂಪ್ಯೂಟೇಷನ್ ಆಫ್ ಓಕೆನಾ ಡ್ಯೂಟಿ ಪೇಯಬಲ್. ಡ್ಯೂಟಿ ಪೇಯಬಲ್ ಎಷ್ಟು ಡ್ಯೂಟಿ ಕೊಡಬೇಕು? ಈಗ ಫಸ್ಟ್ ಇಲ್ಲಿ ಸೀರಿಯಲ್ ನಂಬರ್ ಅಂತ ಹಾಕೋತೀನಿ. ಇಲ್ಲಿ ಪರ್ಟಿಕ್ಯುಲರ್ಸ್, ಇದು ವ್ಯಾಲ್ಯೂ, ಇದನ್ನ ಡ್ಯೂಟಿ ಪೇಯಬಲ್ ಅಂತ ಹಾಕೋತೀನಿ ಅಥವಾ ಡ್ಯೂಟಿ ಅಂತ ಹಾಕೋತೀನಿ. ಈಗ ಸೀರಿಯಲ್ ನಂಬರ್ ಅಲ್ಲಿ ಎ ಏನಪ್ಪ ಅಂದ್ರೆ ಅಸೆಸಬಲ್ ವ್ಯಾಲ್ಯೂ ಎಷ್ಟು ಅಂತ ನೋಡ್ಬೇಕು. ನೋಡಿ, ಅಸೆಸಬಲ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿದೀವಿ, 8,2,200 rupees ಇದೆ ಓಕೆನಾ. ಬಿ ಏನ್ ಕ್ಯಾಲ್ಕುಲೇಟ್ ಮಾಡಬೇಕು? ಬೇಸಿಕ್ ಕಸ್ಟಮ್ಸ್ ಡ್ಯೂಟಿ ಅಟ್ 10% ಅಂತ ಅವನೇ ಕೊಟ್ಟಿದ್ದಾನೆ. ನೋಡಿ, ಅಸೆಸಬಲ್ ವ್ಯಾಲ್ಯೂ ಮೇಲೆ 10% ಅಂದ್ರೆ 80,220 rupees ಆಗುತ್ತೆ, ಕರೆಕ್ಟಾ? ಇದಕ್ಕೆ ನೆಕ್ಸ್ಟ್ ಏನ್ ಮಾಡ್ಬೇಕಪ್ಪ ಅಂದ್ರೆ, ಸಿ ಸೋಷಿಯಲ್ ವೆಲ್ಫೇರ್ ಸೆಸ್ ಅಂತ ಹೇಳ್ತಾ ಇದಾರೆ, ಅದು ಏನು ಕೊಟ್ಟಿಲ್ಲ ಅಂದ್ರೆ 10% ಹಾಕೊಳ್ತೀವಿ. 10% ಯಾವ್ದ್ರ ಮೇಲೆ ಅಂತ ಹೇಳಿದ್ರೆ ಆನ್ ಬಿ ಸಿ ಡಿ ಅಂತ ಹೇಳಿ. ಅಂದ್ರೆ ಬಿ ಸಿ ಡಿ ಅಂದ್ರೆ 80,220 ಇದೆ, ಅದಕ್ಕೆ ಎಷ್ಟು ಬರುತ್ತಪ್ಪ ಅಂದ್ರೆ 8,022 ಆಗುತ್ತೆ. 8,022 ಈಗ ಬರೀ ವ್ಯಾಲ್ಯೂ ಮಾತ್ರ ಫಸ್ಟ್ ಕ್ಯಾಲ್ಕುಲೇಟ್ ಮಾಡೋಣ. ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 8,90,442 rupees. ಇದನ್ನ ನಾನು ಸಬ್ ಟೋಟಲ್ ಅಂತ ಕರಿತೀನಿ. ಈ ಸಬ್ ಟೋಟಲ್ ಮೇಲೆ ಏನ್ ಕ್ಯಾಲ್ಕುಲೇಟ್ ಮಾಡ್ತೀವಿ? ಐ ಜಿ ಎಸ್ ಟಿ ಅಟ್ 18% ಆನ್ ಸಬ್ ಟೋಟಲ್ ಓಕೆನಾ. ಸೊ ಸಬ್ ಟೋಟಲ್ ಮೇಲೆ 890,442 ಮೇಲೆ ಓಕೆನಾ, 890,442 × 18% 1,60,270 or 280 rupees ಆಗುತ್ತೆ. ಸೊ 1,60,280 rupees ಆಗುತ್ತೆ. ಈಗ ಇದನ್ನೇನ್ ಕ್ಯಾಲ್ಕುಲೇಟ್ ಮಾಡಕ್ ಹೋಗ್ಬೇಡಿ, ಬರೀ ಡ್ಯೂಟಿ ಮಾತ್ರ ಎಷ್ಟು ಬಂದಿದೆ ಅಂತ ನೋಡೋಣ. ಡ್ಯೂಟಿ 12 1 carries 5 0 8 6 plus 8 14 2,48,522. ಇದನ್ನ ಡ್ಯೂಟಿ ಪೇಯಬಲ್ ಅಂತ ಕರಿತೀವಿ. ನೋಡಿ, ಇಷ್ಟು ಮಾಡಿದ್ರೆ 2020 ಕ್ವಶನ್ ಪೇಪರ್ ಅಲ್ಲಿ 14 marks ಗೆ ಬಂದಿರತಕ್ಕಂತ ಕ್ವಶನ್ ಓಕೆನಾ. ಬೇಗನೆ ಕಾಪಿ ಮಾಡ್ಕೊಳ್ಳಿ ಓಕೆನಾ. ಥ್ಯಾಂಕ್ ಯು ಸೋ ಮಚ್.